नमस्कार वीक्षकरे तमगेल्लरिगू समर सिंधे चानल गे स्वागत कोरुत्ता इवत्तिन वीडियोदल्लि नावु निमगे ओंकार हिल्स ओंकार आश्रम अंतनू करीतारे ओंकार हिल्स नावु निमगे एक्सप्लोर माडि तोरिस्ता इद्दीवि ಈ ದೇವಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಒಂದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಇದನ್ನ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ಟೆಂಪಲ್ ಅಂತಾನೂ ಕರೀತಾರೆ ಈ ದೇವಸ್ಥಾನ ಇರೋದು ಕೆಂಗೇರಿ ಮತ್ತು ಉತ್ತರಳ್ಳಿ ಮೇನ್ ರೋಡಲ್ಲಿ ಇದೆ ಈ ದೇವಸ್ಥಾನ ರಾಜರಾಜೇಶ್ವರಿ ನಗರದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ವಿಶೇಷಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ ಮತ್ತು 4-8 ಗಂಟೆವರೆ ತನಕ ಇರುತ್ತೆ ಇದು ವೀಕ್ ಡೇಸ್ ಸಂಡೇಸ್ ಮತ್ತು ಏನಾದರೂ ಪಬ್ಲಿಕ್ ಹಾಲಿಡೇಸ್ ದಿನ ಇತ್ತು ಅಂದರೆ ಅದು 7 ಗಂಟೆಯಿಂದ 9 ಗಂಟೆ ತನಕ ಓಪನ್ ಆಗಿರುತ್ತೆ ನಾವು ಮೇನ್ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ರೋಡ್ ಹಾಳಾಗಿದೆ ಬಟ್ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮೇನ್ ಟೆಂಪಲ್ ಬಂದು ಓಂಕಾರೇಶ್ವರ ಅದರಿಂದ ಅದನ್ನು ಓಂಕಾರ ಹಿಲ್ಸ್ ಅಂತಲೂ ಕರೀತಾರೆ ಓಂಕಾರೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಅಥವಾ ಓಂಕಾರ ಆಶ್ರಮ ಅಂತಲೂ ಕರೀತಾರೆ ಇದನ್ನು ತುಂಬ ಚೆನ್ನಾಗಿದೆ ಗ್ರೀನ್ರಿಯಾಗಿ ಕೂಡಿದೆ ಸುತ್ತಲೂ ತುಂಬ ವಿಶಾಲವಾಗಿದೆ ಜಾಗ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದೆ ದೇವಸ್ಥಾನದ ಕಡೆ ಹೋಗೋಣ ನೋಡಿ ಇದು ದೇವಸ್ಥಾನದ ಸ್ಟೆಪ್ಸ್ನ ನಾವು ಹತ್ತುತ್ತಾ ಇದ್ದೀವಿ ಈಗ ಹಣ್ಣು ಹೂವು ಕಾಯಿ ಏನಾದರೂ ತಗೊಳಂಗಿದ್ರೆ ಇಲ್ಲಿ ಅಂಗಡಿ ಕೂಡ ಇದೆ ಇಲ್ಲಿ ಮೇನ್ ದೇವಸ್ಥಾನದ ಕಡೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಅಲೋ ಇಲ್ಲ ಹಾಗಾಗಿ ಒಳಗಡೆ ಯಾವುದೇ ರೀತಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ ನೋಡಿ ಇದೆ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ಟೆಂಪಲ್ ಇಲ್ಲೇನು ಅಂತಂದರೆ 12 ಜ್ಯೋತಿರ್ಲಿಂಗಗಳನ್ನ ಒಂದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎರಡು ಜ್ಯೋತಿರ್ಲಿಂಗಗಳು ಬಂದು ದಕ್ಷಿಣ ಭಾರತದಾಗಿರುತ್ತೆ ಅದರಿಂದಲೇ ನೀವು ಅಲ್ಲಿ ವಿಮಾನ ಗೋಪುರ ನೋಡ್ತಾ ಇರ್ಬೋದು ದಕ್ಷಿಣ ಭಾರತದ ಸ್ಟೈಲಲ್ಲಿರುತ್ತೆ ಇನ್ನು 10 ಬಂದು ಉತ್ತರ ಭಾರತದ ಸ್ಟೈಲಲ್ಲಿದೆ ಹಾಗಾಗಿ ಆ ಗೋಪುರಗಳು ಉತ್ತರ ಭಾರತದ ಶೈಲಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತು ಎರಡು ದಕ್ಷಿಣ ಭಾರತದ ಯಾವುದ್ಯಾವುದು ಅಂತಂದರೆ ಒಂದು ಶ್ರೀಶೈಲಮಲ್ಲಿರೋಂಥ ಶ್ರೀ ಮಲ್ಲಿಕಾರ್ಜುನ ಟೆಂಪಲ್ ಆಂಧ್ರ ಪ್ರದೇಶ ಮತ್ತು ರಾಮೇಶ್ವರಮಲ್ಲಿರತಕ್ಕಂಥ ಶ್ರೀ ರಾಮೇಶ್ವರ ಟೆಂಪಲ್ ತಮಿಳುನಾಡು ಮತ್ತು ಬಾಕಿ ನಾರ್ತ್ ಇಂಡಿಯಾದಲ್ಲಿ ಯಾವುದ್ಯಾವುದು ಅಂತ ಹೇಳಿದ್ರೆ ಶ್ರೀ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಸೋಮನಾಥೇಶ್ವರ ನಾಗನಾಥೇಶ್ವರ ಭೀಮಶಂಕರ ತ್ರಂಬಕೇಶ್ವರ ಕೃಷ್ಣೇಶ್ವರ ವಿಶ್ವನಾಥೇಶ್ವರ ಮತ್ತು ಕೇದಾರನಾಥೇಶ್ವರ ಇದಿಷ್ಟು 12 ಜ್ಯೋತಿರ್ಲಿಂಗಗಳು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ಇಲ್ಲಿ ಪ್ರತ್ಯೇಕವಾದ ಗರ್ಭಗುಡಿ ಹಾಗೂ ವಿಮಾನ ಗೋಪುರವನ್ನು ಕಾಣಬಹುದು ಮತ್ತು ಈ ಎಲ್ಲ ಜ್ಯೋತಿರ್ಲಿಂಗಗಳು ಈಸ್ಟ್ ಫೇಸಿಂಗಲ್ಲಿರೋದು ಇನ್ನೊಂದು ವಿಶೇಷ ಮತ್ತು ಇಲ್ಲಿರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕೆಳಗಡೆ 2000 ಪುಣ್ಯ ನರ್ಮದೇಶ್ವರ ಲಿಂಗಗಳು ಇದನ್ನು ಬಾಣಲಿಂಗಗಳು ಅಂತಲೂ ಕರೀತಾರೆ ಹಾಗೂ ಉಳಿದ 11 ಜ್ಯೋತಿರ್ಲಿಂಗದ ಕೆಳಗಡೆ 1000 ಬಾಣಲಿಂಗಗಳನ್ನು ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಇಲ್ಲಿ ಇಡಲಾಗಿದೆ ಹಾಗಾದರೆ ಈ ದೇವಸ್ಥಾನದಲ್ಲಿ ಒಟ್ಟಾರೆ 13000 ಬಾಣಲಿಂಗಗಳು ಅದೃಶ್ಯವಾಗಿ ಇಡಲಾಗಿದೆ
ಇಲ್ಲಿ ಪ್ರತಿ ವರ್ಷ ಕಾರ್ತಿಕ್ ಮಾಸ ಹಾಗೂ ಶಿವರಾತ್ರಿ ಹಬ್ಬದಂದು ವಿಶೇಷವಾದ ಪೂಜೆ, ಅಭಿಷೇಕ, ದೀಪಾಲಂಕಾರ, ಹೋಮ ಮತ್ತು ಹವನಗಳನ್ನು ಮಾಡಲಾಗುತ್ತದೆ. ಮತ್ತು ಕಾರ್ತಿಕ್ ಮಾಸದಂದು ಪ್ರತಿ ಸೋಮವಾರ ಇಲ್ಲಿ ಜ್ಯೋತಿರ್ಲಿಂಗಗಳಿಗೆ ವಿಶೇಷವಾದ ಅಲಂಕಾರ ಕೂಡ ನೋಡಬಹುದು. ಇಲ್ಲಿ ದೊಡ್ಡದಾದ ಕ್ಲಾಕ್ ಟವರ್ ಕೂಡ ಇದೆ, ತುಂಬ ಹಳೆ ಕ್ಲಾಕ್ ಟವರ್ ಇದು. ಮತ್ತು ಪಕ್ಕದಲ್ಲೇ ಶಾರದಾ ಕುಟೀರ ಕೂಡ ಇದೆ. ತುಂಬಾನೇ ವಿಶಾಲವಾಗಿದೆ ಜಾಗ ಇಲ್ಲಿ. ಮತ್ತೆ ಇಲ್ಲಿ ಧ್ಯಾನ ಮಂದಿರ ಕೂಡ ಇದೆ, ವಿಭಿನ್ನ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ಧ್ಯಾನ ಮಂದಿರ ಕೂಡ. ತುಂಬ ನಿಶಬ್ದವಾಗಿರುತ್ತೆ, ಯಾರಾದರೂ ಧ್ಯಾನ ಮಾಡೋರಿದ್ದರೆ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಅವ್ರಿಗೆ ಧ್ಯಾನ ಮಾಡಲಿಕ್ಕೆ. ನೋಡಿ, ಇದು ಧ್ಯಾನ ಮಂದಿರದ ಒಳಗಡೆ ನಾನು ನಿಮಗೆ ತೋರಿಸ್ತಾ ಇರೋದು. ತುಂಬ ನಿಶಬ್ದವಾಗಿದೆ, ತುಂಬ ಕ್ಲೀನಾಗಿದೆ. ಮಧ್ಯದಲ್ಲೊಂದು ಶಿವಲಿಂಗ ಕೂಡ ಇದೆ, ತುಂಬ ಚೆನ್ನಾಗಿದೆ ಜಾಗ ಇದು. ಕೆಲವು ಪೇಂಟಿಂಗ್ಸ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಮತ್ತಷ್ಟು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಹಾದೇವ ರುದ್ರ, ಇದು ಶಿವರುದ್ರ, ಮಹಾರುದ್ರ, ಶಂಕರ ರುದ್ರ, ನೀಲಾಲೋಹಿತ ರುದ್ರ, ಈಶಾನ ರುದ್ರ, ನಟರಾಜ, ತುಂಬ ಚೆನ್ನಾಗಿದೆ ಈ ವಿಗ್ರಹ ನಟರಾಜ ಅದು. ವಿಜಯ ರುದ್ರ, ಭೀಮರುದ್ರ, ದೇವದೇವ ರುದ್ರ, ಭಗೋದ್ಭವ ರುದ್ರ, ಆದಿತ್ಮಾತ್ಮಕ ರುದ್ರ. ಇಲ್ಲಿ ನಾವೀಗ ನೋಡೋಕ್ಕೆ ಹೋಗ್ತಾ ಇರೋದು ಸರ್ವಧರ್ಮ ಸಮನ್ವಯ, ಅಂದರೆ ಇಲ್ಲಿ ಎಲ್ಲ ಧರ್ಮದ ಸ್ಟ್ಯಾಚ್ಯೂಗಳನ್ನು ನೋಡ್ಬೋದು. ಒಂದು ಪವಿತ್ರವಾದ ಹಾಗೂ ಬೃಹತಾಕಾರವಾದ ಆಲದ ಮರದ ಕೆಳಗಡೆ ಈ ಎಲ್ಲ ಸ್ಟ್ಯಾಚ್ಯೂಗಳನ್ನು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮೊದಲಿಗೆ ಹಿಂದೂ ಧರ್ಮದ ದ್ವೈತ್ವ ಪ್ರತಿಪಾದಕರಾದ ಮಧ್ವಾಚಾರ್ಯರು, ಮುಸ್ಲಿಂ ಧರ್ಮದ ಪ್ರತಿಮೆ ಇಲ್ಲದ ಪ್ರಾರ್ಥನಾ ಮಂದಿರ, ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕರಾದ ಯೇಸು ಕ್ರಿಸ್ತನ ಪ್ರತಿಮೆ, ಜೈನ ಧರ್ಮದ ಸ್ಥಾಪಕರಾದ ವರ್ಧಮಾನ ಮಹಾವೀರ, ಬೌದ್ಧ ಧರ್ಮದ ಗೌತಮ ಬುದ್ಧ, ಸಿಖ್ ಧರ್ಮದ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬ್, ಅದ್ವೈತ ಪ್ರತಿಪಾದಕರಾದ ಶ್ರೀ ಶಂಕರಾಚಾರ್ಯರ ಪ್ರತಿಮೆ, ಹಾಗೂ ಕೊನೆಯದಾಗಿ ವಿಶಿಷ್ಟಾದ್ವೈತ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಯನ್ನು ಇಲ್ಲಿ ಕಾಣಬಹುದು.
ಈಗ ನೀವು ನೋಡ್ತಾ ಇರೋದು ಮತ್ಸ್ಯನಾರಾಯಣ ದೇವಾಲಯ. ಇದರ ವಿಶೇಷ ಏನಂತಂದರೆ ಶ್ರೀ ಭಗವಾನ್ ಮಹಾವಿಷ್ಣುವಿನ ದಶ ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ. ಇದರ ಪ್ರತಿರೂಪವಾಗಿ ಈ ಮತ್ಸ್ಯನಾರಾಯಣ ದೇವಸ್ಥಾನ ಇದೆ. ಈ ದೇವಸ್ಥಾನ ಕೂಡ ಈಸ್ಟ್ ಫೇಸಿಂಗಲ್ಲಿರೋದು ಇನ್ನೊಂದು ವಿಶೇಷ. ಇದು ಕೂಡ ಓಂಕಾರೇಶ್ವರ ದೇವಸ್ಥಾನದ ಆವರಣದಲ್ಲೇ ಇದೆ. ಈ ನಮ್ಮ ಓಂಕಾರೇಶ್ವರ ಹಿಲ್ಸ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.